इन ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ महालक्ष्मी ज्वेलर्स गोल्ड हब अपोजिट केपीएन हॉस्पिटल मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886722 96200 34338. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತಮ್ಮ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೋರಿ ಅಂಧ ಮಕ್ಕಳ ಸಾಹಸ. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಅಂಧ ಮಕ್ಕಳ ಯೋಗ ಮಲ್ಲಕಂಬಮ್ಮನು ಸಂಗೀತ ಪ್ರದರ್ಶನ. ರಾಜ್ಯದಾದ್ಯಂತ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿರುವ ಪುನರ್ವಸತಿ ಕಾರ್ಯಕರ್ತರನ್ನ ಕೂಡಲೇ ಗಾಯ ಮಾಡುವಂತೆ ಒತ್ತಾಯಿಸಿ ಇದೇ ನವೆಂಬರ್ 21ರಂದು ವಿಕಲಚೇತನರ ಗೌರವ ಕಾರ್ಯಕರ್ತರ ಸಂಘದಿಂದ ಅಹೋರಾತ್ರಿ ದಡಿ ಸತ್ಯಾಗ್ರಹ. ಈಗ ವಾರ್ತೆಗಳ ವಿವರ.
ಗದಗ ಜಿಲ್ಲೆಯ ಹೊಳೆ ಆಲೂರು ಗ್ರಾಮದ ಜ್ಞಾನ ಸಿಂಧು ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೋರಿ ರಾಮ ಮಂದಿರ ಹತ್ತಿರವಿರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಯೋಗ ಮಲಕಂಬ ಮತ್ತು ಸಂಗೀತ ಪ್ರದರ್ಶನವನ್ನು ನೀಡಿದರು. ತಮ್ಮ ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೋರಿ ಗದಗ ಜಿಲ್ಲೆಯ ಹೊಳೆ ಆಲೂರು ಗ್ರಾಮದ ಜ್ಞಾನ ಸಿಂಧು ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ರಾಮ ಮಂದಿರ ಹತ್ತಿರವಿರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಯೋಗ ಮಲಕಂಬ ಮತ್ತು ಸಂಗೀತ ಪ್ರದರ್ಶನವನ್ನು ನೀಡಿದರು. ಅಂಧ ಮಕ್ಕಳ ಮಲ್ಲಕಂಬದ ಪ್ರದರ್ಶನ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿತು. ಸುಮಾರು 80 ಅಂಧ ವಿದ್ಯಾರ್ಥಿಗಳು ಆ ಶಾಲಿನಲ್ಲಿ ಅಭ್ಯಾಸ ಮಾಡ್ತಾರೆ. ಅವರು ಮಲ್ಲಕಂಬದ ವಿದ್ಯೆನಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಪಡೆದಂತಹ ಮಕ್ಕಳು. ಅವರು ಇಲ್ಲಿ ಬಂದ ಕಾರಣ ಅವರಿಗೆ ಇರೋದಕ್ಕೆ ಒಂದು ಶಾಲಾ ಕಟ್ಟಡ ಇಲ್ಲ. ತಮ್ಮ ಎದುರುಗಡೆ ನಿಂತಿರುವಂತಹ ಈ ಇಳಿವೆ ಈ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಆರೋಗ್ಯ ಭವಿಷ್ಯ ಆ ದೇವರು ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ನಾನು ಅವರಿಗೆ ಹಾರೈಸುತ್ತೇನೆ. ಧನ್ಯವಾದಗಳು.
ಶಾಲೆಯ ಪ್ರಿನ್ಸಿಪಾಲ್ ಸಿದ್ದಪ್ಪ, ಭಗವತಿ ಶಾಲೆಯ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಪರವಾಗಿ 1,25,000 ರೂಪಾಯಿಗಳ ಆರ್ಥಿಕ ನೆರವು ನೀಡಿದರು. ಮಕ್ಕಳ ಕಾರ್ಯಕ್ರಮ ವೀಕ್ಷಿಸಿ ಮಾತನಾಡಿದ ಸಿದ್ದಪ್ಪ ಭಗವತಿ, ವಿಶೇಷ ಪ್ರತಿಭೆಯುಳ್ಳ ಮಕ್ಕಳಿಗೂ ಸಾಮಾನ್ಯ ಅವಕಾಶಗಳು ದೊರೆಯಬೇಕು. ನಮ್ಮ ಶಾಲಾ ಮಕ್ಕಳು ಕೂಡ ಸಾಮಾಜಿಕ ಜವಾಬ್ದಾರಿ ಅರಿಯಬೇಕು, ಇತರರಿಗೆ ಸಹಾಯ ಮಾಡುವ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಎಂದರು. ಬಟ್ಟೆ ಹಾಕೋದು, ಊಟ ಮಾಡಿಸೋದು, ಚಿಕ್ಕ ಮಕ್ಕಳಿಗೆ ಕಟ್ಟ ತೊಳೆಯಲು ಸಹಿತ ಅವರು ಮಾಡಿ ಈ 80 ಮಕ್ಕಳಿಗೆ ಒಂದು ಸೇವೆ ಮಾಡ್ತಾ ಇದ್ದಾರೆ. ದುರ್ದೈವದಿಂದ ನಮ್ಮ ಸಮಾಜದಲ್ಲಿ ಇಂತಹ ಮಹತ್ ಕಾರ್ಯಕ್ಕೆ ಒಂದು ಸೂರು ಕೊಡುವ ಯೋಗ್ಯತೆ ನಮಗಿಲ್ಲ. ಒಂದು ಸೂರಿಗಾಗಿ ಇವರು ಆ ಗದಗ ಜಿಲ್ಲೆಯಿಂದ ಇಲ್ಲಿ ತನಕನು ಒಂದು ಸಹಾಯ ಕೇಳ್ಕೊಂಡು ಬರ್ತಾರೆ ಅಂತಂದ್ರೆ ಬಹಳ ಬೇಜಾರ ವಿಷಯ. ದೇವರು ನಮಗೆಲ್ಲರೂ ಕೊಟ್ಟಿದ್ದಾನೆ, ಒಳ್ಳೆ ತಂದೆ ತಾಯಿ ಇದ್ದಾರೆ, ತಂದೆ ತಾಯಿ ಜೊತೆಗೆ ನಾವು ಇರ್ತೀವಿ, ಎಲ್ಲ ಹಬ್ಬ ಮಾಡ್ತೀವಿ, ಹೊಸ ಬಟ್ಟೆ ಹಾಕೋತೀವಿ, ಎಲ್ಲ ಕಾಣಿಸ್ತದೆ ನಮಗೆ, ನೋಡ್ತೀವಿ, ಉತ್ತಮವಾದಂತಹ ಜೀವನವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಆದ್ರೆ ಈ ಮಕ್ಕಳಿಗೆ ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳು ದೇವರ ಸ್ವರೂಪ, ಅವರು ಅಲ್ಲಿಂದ ಇಲ್ಲಿ ತನಕ ನಮ್ಮಿಂದ ಒಂದು ಚಿಕ್ಕ ಸಹಾಯ ಕೇಳಲು ಬಂದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಈ ಶಾಲೆಯಿಂದ ಅವರಿಗೆ 1,00,000 ರೂಪಾಯಿ ನಾನು ಕೊಡೋದಕ್ಕೆ ನಿರ್ಧಾರ ಮಾಡಿ. ಇದು ಖಂಡಿತವಾಗಿ ನನ್ನ ಹಣ ಅಲ್ಲ, ನೀವು ಕೊಟ್ಟಿರೋ ಫೀಸಲ್ಲೇ ನಮಗೆ ಅನುಕೂಲತೆ ಇದೆ, ಅವ್ರಿಗೂ ಕೂಡ ಅಂತ ಒಂದು ಅನುಕೂಲತೆ ಇರಲಿ. ನೀವು ಹೇಗೆ ಒಂದು ಒಳ್ಳೆ ಕಟ್ಟಡದಲ್ಲಿ ಕೂತು ಅಭ್ಯಾಸ ಮಾಡ್ತೀರೋ ಅದೇ ರೀತಿ ಅವ್ರಿಗೂ ಒಂದು ಸೂರು ಅಂತಾಗ್ಲಿ, ಒಂದು ಕಟ್ಟಡ ಅಂತಾಗ್ಲಿ, ಒಂದು ಶಾಲೆ ಅಂತಾಗ್ಲಿ, ಅವರಿಗೆ ಅನುಕೂಲತೆಗಳು ಆಗ್ಲಿ ಎಂಬ ಕಾರಣಕ್ಕೆ ತಮ್ಮೆಲ್ಲರ ಪರವಾಗಿ, ಎಲ್ಲ ಪೋಷಕರ ಪರವಾಗಿ ಈ 1,00,000 ಹಣವನ್ನ ನಾನು ಈ ಸಂಸ್ಥೆಗೆ ಒಂದು ಒಳ್ಳೆ ದೃಷ್ಟಿಯಿಂದ ಒಳ್ಳೆ ವಿಚಾರದಿಂದ ಕೊಡೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಈ ವಿಚಾರ ನೀವು ಬರಬೇಕು, ನೀವು ಕೂಡ ಇಂಥವ್ರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನ ಹೊಂದ್ಬೇಕು, ಗುಣಗಳನ್ನ ಬೆಳೆಸ್ಕೋಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಸರಿನಾ? ಈಗ ನಿಮ್ಮ ಎದುರುಗಡೆ ಈ ಮಕ್ಕಳು, ಯಾಕಂದ್ರೆ ಇವರಿಗೆ ಪುಸ್ತಕ ಹಿಡಿದು ಓದೋದಕ್ಕೆ ಕಾಣೋದಿಲ್ಲ ನಿಮ್ ತರ, ಬಟ್ ಅವ್ರು ತಮ್ಮದೇ ಆದಂತಹ ಕೆಲವು ಕೌಶಲ್ಯಗಳನ್ನ ಕಲ್ತಿದ್ದಾರೆ. ಈಗ ನಿಮ್ಮ ಎದುರುಗಡೆ ಹೊರಗೆ ಮೈದಾನದಲ್ಲಿ ಅವರು ಮಲ್ಲಕಂಬ ಅನ್ನುವಂತಹ ಒಂದು ವಿದ್ಯೆಯನ್ನ ಪ್ರದರ್ಶನ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ನೋಡಿ ನಾವು ಸ್ಫೂರ್ತಿ ತಗೋಬೇಕು. ಇವರಿಂದ ಕಣ್ಣಿಲ್ಲದೆ ಇರೋ ವಿದ್ಯಾರ್ಥಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ನಾವು ಇನ್ನೂ ಉತ್ತಮವಾದಂತಹ ಸಾಧನೆ ಮಾಡಬೇಕು, ತಂದೆ ತಾಯಿಗಳಿಗೆ ಉತ್ತಮ ಅಂಶ ತೆಗೆದುಕೊಂಡು ಒಳ್ಳೆ ಗುಣಗಳನ್ನ ಕಲಿತು ಒಳ್ಳೆ ಹೆಸರು ಮಾಡಬೇಕು ಅನ್ನೋಂತಹ ಮನಸ್ಸು ನಿಮಗೂ ಬರಬೇಕು. ಬರ್ಬೇಕಾ ಬರಬಾರ್ದು? ಸೊ ಈಗ ಅವರು ಹೋಗಿ ಅಲ್ಲಿ ನಿಮ್ಗೆ ಮಲ್ಲಕಂಬ ಒಂದು ಪ್ರದರ್ಶನ ಮಾಡ್ತಾರೆ. ಆರ್ಥಿಕ ನೆರವಿನ ಚೆಕ್ ನೀಡಿದ ಸಂಸ್ಥೆಯ ಅಧ್ಯಕ್ಷೆ ಸುವರ್ಣ ಭಗವತಿ, ವಿಕಲಚೇತನರನ್ನ ಪ್ರೀತಿಯಿಂದ ಕಾಣಬೇಕು ಎಂದರು. ಕಾರ್ಯಕ್ರಮದಲ್ಲಿ ಅಂಧ ಮಕ್ಕಳ ಶಾಲೆಯ ಸಂಸ್ಥಾಪಕಿ ತುಳಸಮ್ಮ ಕೆಲ್ಲೂರ್, ಪ್ರಕಾಶಕ ಎಸ್ಎಸ್ ಹಿರೇಮಠ್, ಶಾಲಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಾಜ್ಯದಾದ್ಯಂತ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ದೇಶ ಪುನರ್ವಸತಿ ಕಾರ್ಯಕರ್ತರು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರನ್ನ ಕೂಡಲೇ ಖಾಯಂ ಮಾಡುವಂತೆ ಒತ್ತಾಯಿಸಿ ಇದೇ 21 ನವೆಂಬರ್ MRW, VRW ಹಾಗೂ URW ವಿಕಲಚೇತನರ ಗೌರವ ಕಾರ್ಯಕರ್ತರನ್ನು ಸಂಘದ ಅಹೋರಾತ್ರಿದಡಿ ಸತ್ಯಾಗ್ರಹ ನಡೆಸಲಿದೆ. ರಾಜ್ಯದಾದ್ಯಂತ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ದೇಶ ಪುನರ್ವಸತಿ ಕಾರ್ಯಕರ್ತರು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರನ್ನ ಕೂಡಲೇ ಖಾಯಂ ಮಾಡುವಂತೆ ಒತ್ತಾಯಿಸಿ
ಇದೇ ನವೆಂಬರ್ 21ರಂದು ಬೆಳಗ್ಗೆ 11ರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ದಡಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗ್ತಿದೆ ಎಂದು ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಹಾಗೂ ಇವಿಆರ್ಡಬ್ಲ್ಯೂ ವಿಕಲಚೇತನರ ಗೌರವ ಕಾರ್ಯಕರ್ತರ ಸಂಘದ ಅಧ್ಯಕ್ಷ ಅಂಬಾಜಿ ಪಿ ಮೇಟಿ ತಿಳಿಸಿದರು. ರಾಷ್ಟ್ರೀಯ ವಿಕಲಚೇತನರ ಪುನರ್ವಸತಿ ಯೋಜನೆಯಡಿ 2007ರಿಂದಲೂ ರಾಜ್ಯದಾದ್ಯಂತ 6500ಕ್ಕಿಂತಲೂ ಹೆಚ್ಚಿನ ಗೌರವಧನ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ. 14 ವರ್ಷಗಳಿಂದ ಸರ್ಕಾರದ ವಿವಿಧ ಇಲಾಖೆಗಳ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಕಲಚೇತನರ ಗೌರವಧನ ಕಾರ್ಯಕರ್ತರನ್ನ ಕೂಡಲೇ ಕಾಯಂಗೊಳಿಸುವುದರಿಂದ ಸರ್ಕಾರದ ಬಹುತೇಕ ಇಲಾಖೆಗಳಿಗೆ ಅನುಕೂಲ ಆಗಲಿದೆ ಎಂದು ಅವರು ಹೇಳಿದ್ರು. ಅವ್ರ ಮೂಲಕ ಎಲ್ಲ ನೇರವಾಗಿ ಪಂಚಾಯತಿ ವಿಸಿಟ್ ಮಾಡಿ ಪಂಚಾಯತ್ ಕೆಲಸ ಮಾಡ್ತಾ ಇದಾರೆ ಅಥವಾ ಮಾಡ್ತಾ ಇಲ್ಲ ವಿಥೌಟ್ ಇನ್ಫಾರ್ಮೇಶನ್ ಹೋಗಿ ಚೆಕ್ ಮಾಡಿ ಅವರ ಒಂದು ಮಾಹಿತಿನೇ ಇಲಾಖೆ ಸಲ್ಲಿಸಿದ್ದಾರೆ. ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಇವರು ವಿಆರ್ಡಬ್ಲ್ಯೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾವು ಹೋದಾಗ ಅವ್ರಿಗೆ ಒಬ್ಬರು ಇದ್ದಿದ್ದಿಲ್ಲ, 7 ಪಂಚಾಯತಿ ವಿಸಿಟ್ ಮಾಡಿದ್ದಾರೆ ಅದರಲ್ಲಿ ಇದ್ದರು ಮಾತ್ರ ಕಟ್ಟಿದ್ದಾರೆ, 5 ಪಂಚಾಯತಿಯಲ್ಲಿ ವಿಆರ್ಡಬ್ಲ್ಯೂ ಕೆಲಸ ಮಾಡ್ತಾ ಇಲ್ಲ ಅಂತ ರಿಪೋರ್ಟ್ ಕೊಟ್ಟು ಮತ್ತು ಸದರಿ ಸಂಘ ವಿಆರ್ಡಬ್ಲ್ಯೂ ಕಾರ್ಯಕರ್ತರುಗಳು ಯಾವುದೇ ಸಂಘ ಸಂಸ್ಥೆ ಇರಬಾರ್ದು ಅನ್ನೋದು ಒಂದು ಕಂಡೀಷನ್ ಹಾಕಿ ಒಂದು ವಾಟ್ಸಪ್ ಅಲ್ಲಿ ಎಲ್ಲ ಹಂಗಾಡ್ತಾ ಇದ್ದೀವಿ. ನಾವು ಇದನ್ನು ಖಂಡನೆ ಮಾಡ್ತೀವಿ. ನೀವು ರಾಜ್ಯ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ನಮ್ಮಂತೆ ವಿಆರ್ಡಬ್ಲ್ಯೂ ಮಾಡಿದ ಗೌರವಧನ ಕಾರ್ಯಕರ್ತರಾಗಿ ನೀವು ನಮ್ಮ ಅದೇ ನಮ್ಮ ಜೊತೆ ಕೆಲಸ ಮಾಡ್ತಾ ವ್ಯಕ್ತಿ ನೀವು ನಮ್ಮ ಪರವಾಗಿ ಕೆಲಸ ಮಾಡ್ಬೇಕಾದ ಮತ್ತು ಸರ್ಕಾರದ ಜೊತೆ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ಬೇಕಾದ ನಮ್ಮೆಲ್ಲ ಕರ್ತವ್ಯ ಅಲ್ಲ. ನಾವು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ, ಹಗಲು ಅಂದ್ರೆ 24x7 ನೀವು ಕೆಲಸ ಕೊಡ್ರಿ, ಸರ್ಕಾರ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ನೀವು ವೇದಿಕೆ ಮೂಲಕ ಸರ್ಕಾರ ಗಮನ ತರ್ತಿದ್ದೀವಿ. ನಾವು ಈ ಮೂಲಕ ಖಂಡನೆ ಮಾಡಿದೆ ಏನಪ್ಪ ಅಂದ್ರೆ ನಾವು ಸರ್ಕಾರಿ ನೌಕರಸ್ಥರ ಅಲ್ಲ, ಗೌರವಧನ ಕಾರ್ಯಕರ್ತರು. ನಾವು ಗೌರವಧನ ಪಾರ್ಟ್ ಟೈಮ್ ಜಾಬ್ ಇದ್ದಾಗಿ ನಾವು ಸಂಘ ಸಂಸ್ಥೆಯಲ್ಲಿ ನಮ್ಮ ಸಂಘಟನೆ ಮೂಲಕ ನಾವು ನಮ್ಮ ಹುದ್ದೆಯನ್ನು ಪರ್ಮಿಟ್ ಮಾಡಿದಂತ ಹೋರಾಟ ಮಾಡೋದು ನಮ್ಮ ನ್ಯಾಯಾಂಗದ ಹಕ್ಕದ ಆ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಹೊರತು ಬೇರೆ ಯಾವುದಕ್ಕೆ ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಾವು ಪಂಚಾಯತಿಯಲ್ಲಿ ಇರೋದ್ರಿ ಅಂತೇಳಿ ನೀವು ರಿಪೋರ್ಟ್ ಮಾಡ್ತೀರಂದ್ರೆ ನಾವು 15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್, 15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇರೋವ್ರು ಪಂಚಾಯತಿ ನಮ್ಮ ಕೂಡಲಿಗೆ ಒಂದು ಕುರ್ಚಿ ಇಲ್ಲ ಇರೋದಿಲ್ಲ, ಒಂದು ಕಪಾಟ ವ್ಯವಸ್ಥೆ ಇಲ್ಲ, ನಾವು ಎಲ್ಲಿ ಕೂತ್ರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬಗ್ಲ ಹೋಗಿ ಕಳ್ಳರ ಕೆಲಸ ಮಾಡ್ಕೊಂಡು ಬರ್ಬೇಕಾಗ್ತದೆ. ನಾವು ಎಷ್ಟು ದಿನ ಆ ತರ ಮಾಡ್ಲಿಕ್ಕೆ ಸಾಧ್ಯ? ನಾವು ಸರ್ಕಾರ ಸುಮಾರು ವರ್ಷಗಳು ಅರ್ಥ ಮಾಡ್ಬೇಕು, ನಮಗೊಂದು ಕೂಡಲಿಗೆ ಒಂದು ಕುರ್ಚಿ ಟೇಬಲ್ ಮೂಲಭೂತ ಸೌಲಭ್ಯ ಕೊಡ್ರಿ, ನಾವು 24 ಗಂಟೆ ಕೂತು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ಈಗಾಗಲೇ 6000 ರೂಪಾಯಿ ಗೌರವಧನ ಆಗ್ಯದ, ನಮಗೂ ಅನುಕೂಲ ಆಗ್ಯದ, ಅದಕ್ಕೆ ನೀವು ದಯಮಾಡಿ ನಮ್ಗೆ ಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಅಪೀಲ್ ಮಾಡ್ತೀವಿ. ಎಲ್ಲಿವರೆಗೆ ನಮ್ಮ ಗೌರವಧನ ಕಾರ್ಯಕರ್ತ ನಾವು ಪದ ತೆಗದಿ ನಮ್ಮ ಪರ್ಮಿಟ್ ಅನ್ನು ಮಾಡಿದ್ರೆ ಅಲ್ಲಿ ತನಕ ನಮ್ಮ ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತದೆ ಅಂತ ನಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಸಂಘದ ಮುಖಂಡರಾದ ದತ್ತಾತ್ರೇಯ ಕುಡ್ಕಿ, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಸಿಂ ಸಾಬ್ ಡೋಂಗರ್ಗಾವ್, ಖಜಾಂಜಿ ರಾಜೇಂದ್ರ ಕಮಕ್ನೂರ್, ಜೈಭೀಮ್ ಕೊಳಗೇರಿ ನಿವಾಸಿಗಳ ಸಂಘದ ರಾಜ್ಯಾಧ್ಯಕ್ಷ ತುಳಸಿರಾಮ್ ಹಿರೋಳಿ ಹಾಗೂ ಸಿದ್ಧಾರೂಢ್ ಬಿರಾದಾರ್ ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ರು. ಈಗ ಪುಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿಯ ದುಬೈ ಕಾಲೋನಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಭಜನಾ ಸಂಘ ಮತ್ತು ಸಿದ್ದೇಶ್ವರ ಭಜನಾ ಕ್ಯಾಸೆಟ್ ರೆಕಾರ್ಡಿಂಗ್ ಶುಭಾರಂಭ ಸಮಾರಂಭ. ಅಂಗವಿಕಲನ ಕೃಷಿ ಕಾಯಕ ಸಾಹಸ, ದೇಹ ಅಂಗವೈಫಲ್ಯ ಹೊಂದಿದ್ದು ಕೃಷಿಯಲ್ಲಿ ಸಾಧನೆ, ಇತರರಿಗೆ ಮಾದರಿಯಾಗಿದ್ದಾರೆ ಕೃಷಿಕ ಶಿವಪ್ಪ ಶಮಾದ. ಮಹಾಲಕ್ಷ್ಮಿ ಜುವೆಲ್ಲರ್ಸ್,
ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620334338. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಗಾಂಧಿನಗರದ ಸಂಜಯ್ ಗಾಂಧಿನಗರದ ದುಬೈ ಕಾಲೋನಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಭಜನಾ ಸಂಘದ ಮತ್ತು ಸಿದ್ದೇಶ್ವರ ಭಜನಾ ಕ್ಯಾಸೆಟ್ ರೆಕಾರ್ಡಿಂಗ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಯೋಗಿ ಸಿದ್ದರಾಮೇಶ್ವರ ಭಜನಾ ಸಂಘ ಮತ್ತು ಸಿದ್ದೇಶ್ವರ ಭಜನಾ ಕ್ಯಾಸೆಟ್ ರೆಕಾರ್ಡಿಂಗ್ ಉದ್ಘಾಟನಾ ಸಮಾರಂಭವನ್ನು ಕಲಬುರಗಿಯ ಗಾಂಧಿನಗರದ ಸಂಜಯ್ ಗಾಂಧಿನಗರದ ದುಬೈ ಕಾಲೋನಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
श्री सोमय्य स्वामी कार्यक्रम दिव्य सानिध्यवन्न वहिसिदरु महानगर पालिकेय सदस्यराद कृष्ण नायक जेडीएस वक्तारराद मनोहर पोदार मल्लण्ण कोड्ली लोकेश शीलवंत मल्लण्ण कण्णी भजना संघद अध्यक्षराद भगवंतराय पंचकट्टी विश्वकर्म होराट समिति अध्यक्षराद देवेंद्र देसाई कल्लूर हनगुड्डेप्प कल्लूर सिद्धण्ण कुंदार ಬಸವರಾಜ್ ನಾಯ್ಕೋಡಿ ಸಿದ್ದಪ್ಪ ಬಾಸ್ಕಿ ಕಲ್ಲೂರ್ ಗುರಣ್ಣ ಹುಗಾರ್ ಸಾಯಿಬಣ್ಣ ನಾಯ್ಕೋಡಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ಜಮಕಾ ಬಿ ಗ್ರಾಮದ 40 ವರ್ಷದ ವಯಸ್ಸಿನ ಶಿವಪ್ಪ ಹಣ್ಮಂಚ ಮಾದರ್ ಎರಡೂ ಕಾಲುಗಳು ಇಲ್ಲದೇ ಇದ್ರೂ ಕೂಡ ಕೃಷಿ ಮಾಡಿ ತರಕಾರಿಗಳನ್ನು ಬೆಳೆದು ಸ್ವಾವಲಂಬಿ ಜೀವನ ನಡೆಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಅವರ ಸಾಧನೆ ಕುರಿತು ವರದಿ ಇಲ್ಲಿದೆ. ಹುಟ್ಟಿದ 6 ವರ್ಷಕ್ಕೆ ಪೋಲಿಯೋ ಅಟ್ಯಾಕ್ನಿಂದಾಗಿ ಎರಡು ಕಾಲುಗಳು ಸತ್ವ ಕಳೆದುಕೊಂಡು ಅಂಗವಿಕಲರಾದ ಶಿವಪ್ಪ ಹಣ್ಮಂಚ ಮಾತರ್ ದೇಹ ಅಂಗವೈಫಲ್ಯ ಹೊಂದಿದ್ರೂ ಕೂಡ 30 ವರ್ಷಕ್ಕೆ ಮದುವೆಯಾಗಿ ಕಿರಾಣಿ ಅಂಗಡಿ ನಡೆಸ್ತಿದ್ರು. ಆದರೆ ಅಂಗಡಿ ಸರಿಯಾಗಿ ನಡೆಯದ ಕಾರಣ ತಮ್ಮ 1 ಎಕರೆ ಜಮೀನಿನಲ್ಲಿ ಕೊಳವೆ ಬಾವಿ ಕೋರಿಸಿ ಪತ್ನಿಯ ಸಹಾಯದೊಂದಿಗೆ ಕೃಷಿ ಮಾಡಲು ಮುಂದಾದ್ರು. ಬಳಿಕ 1 ಎಕರೆ ಜಮೀನಿನಲ್ಲಿ ತರಕಾರಿ ಬೆಳೆಗಳಾದ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆದು ಸ್ವತಃ ತಾವೇ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಕುಟುಂಬ ಸಾಗಿಸುತ್ತಿದ್ದಾರೆ.
ಪೂರ್ತಿ ಜೀವನದ ಬಗ್ಗೆ ಶಿವಪ್ಪ ಜಮಾದಾರ್ ಹೇಳಿದ್ದು ಹೀಗೆ. ಒಂದು ಎಕರೆ ಜಮೀನಿನಲ್ಲಿ ತರಕಾರಿ ಬೆಳೆಗಳನ್ನ ಬಿತ್ತನೆ ಮಾಡಿ ಎರಡೂ ಕಾಲುಗಳನ್ನ ಇಲ್ದಿದ್ರು ಕೂಡ ಸ್ವತಃ ತಾವೇ ಪೈಪ್ಗಳ ಮೂಲಕ ನೀರು ಬಿಡ್ತಾರೆ. ಸೊಪ್ಪು ಕಟಾವಿಗೆ ಬಂದ ನಂತರ ಪತ್ನಿ ಜಗದೇವಿ ಸಹಾಯದೊಂದಿಗೆ ಸೊಪ್ಪುಗಳನ್ನ ಕಟಾವು ಮಾಡಿಕೊಂಡು ತಮ್ಮ ತ್ರಿಚಕ್ರ ವಾಹನದ ಮೇಲೆ ಸೊಪ್ಪುಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾರೆ. ಮುಂದನಕರ್ ನಮ್ಮ ತಂದೆ ತಾಯಿ ಇಲ್ಲ 6 ವರ್ಷ ಚಲೋ ಇದ್ದೀವಿ ಅದು ಅಂತಂದ್ರು. ಆದ ಬಳಿಕ ಮುಂದನಕರ್ 25 ವರ್ಷಿಗೆ ಲಗ್ನ ಮಾಡಿದಾರೆ ರೀ ನಮ್ಮದು. ಏನು ಲಗ್ನ ಮಾಡಿದ ಬಳಿಕ ಅನ್ಕರ್ ಮುಂದೆ ಉಪಜೀವನ ನಡೆಯಲ್ದ ಬಿಟ್ಟು ಕಿರಾಣಿ ದುಕಾನ ಒಂದು ಇಟ್ಟೇವೆ ರೀ. ಅದು ದುಕಾನ್ ಅನ್ಕರ್ ನಡೀಲಿಲ್ಲ ಏನ್ರಿ, ನಡೆಯಲ್ದ ಬಿಟ್ಟು ಮುಂದನಕರ ಇದು ಬೋರೆಲ್ಲ ಹಾಕಿಸ್ಬೇಕಂದ್ರೆ ಬೋರೆಲ್ಲ ಹಾಕಿಸಿದೇವೆ ರೀ. ಏನು 1.5 ಇಂಚ್ ನೀರು ಬಿದ್ದಾವ ಏನು ಅದ್ರ ಮೇಲೆ ನಡೆದ್ರಿ. ಇದು ಏನೇನು ಮಾಡಿರಿ ಎಲ್ಲ ಹೊಲ್ದಾಗ ಏನೇನು ಮಾಡಿರಿ? ಹೊಲ್ದಾಗ ಪಾಲಕ್ ರೀ, ಪುದೀನ ಸಬ್ಸಿ ಆ ಕಡೆ ಹಾಕಿದೇವೆ ರೀ. ಏನು ಅದೆಲ್ಲ ಮಾಡ್ಲಿಕ್ಕೆ ರೀ, ಸಬ್ಸಿ ಪಲ್ಯ ಎಲ್ಲ ಕಾಯಿ ಪಲ್ಯ ರೀ. ಎಲ್ಲ ಕೆಲಸ ಯಾರು ಮಾಡ್ತಾರೆ? ನಮ್ಮ ಮನೆಯವರು ನಾವಿಬ್ಬರು. ಏನೇನು ಮಾಡ್ತೀನಿ? ನಾ ಏನಿಲ್ಲರಿ, ಅಷ್ಟು ಹಾರ್ಡ್ ಇಲ್ಲರಿ. ಏನು ನಮ್ಮ ಮನೆಯವರೇ ಪಲ್ಯ ಅದು ನಾವು ಕೊಯ್ತೇವೆ, ಕೊಯ್ದು ಬಳ ಕೊಯ್ದು ಗಾಡಿಯಾಗದು ಇಡ್ತಾರೆ, ಇಟ್ಟು ಒಯ್ದು ಮಾರ್ಕೊಂಡು ಬರ್ತೇವೆ ರೀ. ಏನು ನೀರು ಹೂಡೋದು ಕಸ ತೆಗೆದೆಲ್ಲ? ಹಾಂ, ನೀರು ಹೂಡೋದು, ಇದು ಕಸ ತೆಗೆದು, ಪಲ್ಯ ಕೊಯ್ಯೋದು ಎಲ್ಲ ಮಾಡಿರ್ತೀವಿ ರೀ. ಏನು ಮುಂದೆ ಗಂಟು ಒಯ್ದು ಇಡೋದನ್ಕರ ನಮ್ಮ ಮನೆಯವರು ಗಂಟು ಒಯ್ದು ಗಾಡಿಯಾಗೆ ಇಡ್ತಾರೆ. ಗಾಡಿಯಾಗೆ ಇಟ್ಟ ಬಳಕ ಒಯ್ದು ಮಾರ್ಕೊಂಬರೋದು ಮಾಡ್ತೀವಿ. ಇದ್ರ ಮೇಲೆ ಉಪ ಉಪಜೀವನ ನಡೆದದೆ ರೀ. ಏನು ಸರ್ಕಾರ ಯಾವುದೇ ಸಹಾಯ ಸೌಲಭ್ಯ ಇಲ್ಲ? ಸರ್ಕಾರದ ಏನು ಸೌಲಭ್ಯ ಇಲ್ಲರಿ, ಬರೀ 1400 ರೂಪಾಯಿ ಲೋ ಇದ್ರದ್ದು ಬಿಟ್ಟು ಮತ್ತೇನು ಫೆನ್ಸಿ ಬಿಟ್ಟು ಏನೂ ಇಲ್ಲರಿ. ಸರ್ ಬೈಕ್ ಗಾಡಿ ಇದು ಕೊಟ್ಟಿಲ್ಲ? ಅದು ಗಾಡಿ ಏನಿಲ್ಲರಿ, ಅದು ದುಡ್ಡು ನಾ ಇದು ಮಾಡ್ಕೊಂಡು ದುಡ್ಡು ಕೊಟ್ಟು ತೊಗೊಂಡಿದ್ದೆ ರೀ. ಅರ್ಜಿ ಇದು ಏನು ಹಾಕಿಲ್ಲ? ಅರ್ಜಿ 7-8 ವರ್ಷಿನ ಪೈಲೆ ಹಾಕಿದೆ ರೀ. ಹಾಕಿದ ಬಳಕ ಮುಂದೆ ಕೊಡ್ತಾರೋ ಇಲ್ಲೋ ಅಂತೇಳಿ ಬರಲಿಲ್ಲ ಗಾಡಿ ಇರೋದು, ಬರಲ್ದ ಬಿಟ್ಟು ಕೊಡ್ತಾರೋ ಇಲ್ಲೋ ಅಂತೇಳಿ ಏನು ರೀ ನನ್ನ ಸ್ವಂತ ಇದು ಮಾಡಿಕೊಂಡು ವಾತಿ ಒಟ್ಟೆ ಅರ್ಜಿ ಹಾಕಿಲ್ಲರಿ. ಗೌರ್ಮೆಂಟ್ ಸೌಲಭ್ಯ ಏನೂ ಇಲ್ಲ. ಏನು ಏನಾದರೂ ಸೌಲಭ್ಯ ಬೇಕೇನು ಏನು ರೀ? ಮತ್ತು ಗೌರ್ಮೆಂಟ್ದು ಹಿಂಗೆ ಅದನ್ನಪ್ಪ ಅಂತೇಳಂದ್ರೆ ಸೌಲಭ್ಯ ಮತ್ತು ಮಾಡಿದ್ರು ಮಾಡಬಹುದು ಅಂತ ಇದು ರೀ. ನಿಮ್ಮ ಹೆಸರು? ನನ್ನ ಹೆಸರು ಶಿವಪ್ಪ ಜಮಾದಾರ್. ಇವರ ಕೃಷಿ ಕಾಯಕದ ಬಗ್ಗೆ ಗ್ರಾಮಸ್ಥರು ಹೆಮ್ಮೆ ಪಡ್ತಾ ಇದ್ದು ಇವರ ಪಕ್ಕದ ಜಮೀನಿನ ಅರವಿಂದ್ ಜಮಾದಾರ್ ಹೇಳಿದ್ದು ಹೀಗೆ. ಮೋಟರ್ ಚಾಲು ಮಾಡ್ತಾನೆ, ಒಂದೊಂದು ಕೆಲಸ ಮಾಡ್ತಾನೆ, ಮತ್ತು ಅವ್ರ ಮನೆಯವರು ಅವ್ರ ಕಲ್ತಿಸಿನ ಕೆಲಸ ಮಾಡ್ತಾರೆ. ಇವರು ಪಾಲಾಗಿ ಎಲ್ಲ ಕೊಯ್ತಾರೆ, ಕೊಯ್ದಾದ್ಮೇಲೆ ಅವರು ಮನೆಯವರು ಗಾಡಿ ಮೇಲೆ ಇಡ್ತಾರೆ. ಇವ್ರು ತರಕಾರಿ ಒಂದು ಮಾರ್ಕೊಂಡು ಬರ್ತಾರೆ. ಇವರು ಫಸ್ಟ್ ಒಂದು ಅಂಗಡಿ ಇತ್ತು, ಅಂಗಡಿ ನಡ್ಲಾರ್ ಬಿಟ್ಟು ಅದು ಅಂಗಡಿ ತೆಗೆದ್ರು. ಮತ್ತೇನೋ ಹೊಲ್ದು ಕೆಲಸ ಮಾಡ್ತಾರೆ ತಕ್ಷಣ ಒಂದು ಬೋರ್ನ ಹಾಕಿದ್ರು, ಒಂದು 2 ವರ್ಷ ನಂತರ ಬೋರ್ ಹಾಕಿಸಿ ಸ್ವಲ್ಪ ಒಂದು 1.5 ಇಂಚ್ ನೀರು ಬಿತ್ತವ್ರಿಗೆ. ನೀರು ಬಿದ್ದ ನಂತರ ಅವ್ರು ಹೊಲ್ದು ಕೆಲಸ ಮಾಡ್ಕೊತಂತಾರೆ, ಅದರಾಗೆ ಸಕ್ಸಸ್ ಕಾಣತ್ತಾರೆ ಅವರು. ಅವ್ರಿಗೆ ಸ್ವಲ್ಪ ಇದರಲ್ಲಿಂದ ಉಪಜೀವನ ನಡೆದದ. ಸರ್ಕಾರಕ್ಕೆ ಸರ್ಕಾರ ಕಡೆಯಿಂದ ಯಾವ್ದಾದ್ರು ಒಂದು ಯಾವ್ದಾದ್ರು ಯೋಜನೆ ಅಡಿಯಲ್ಲಿ ಒಂದು ಅವ್ರಿಗೆ ಒಂದು ಯಾವ್ದ್ರೆ ಏನರ ಸಹಾಯ ಸೌಲಭ್ಯಗಳನ್ನ ಏನರೆ ಕೊಡ್ಬೇಕಂತೇಳಿ ಅವ್ರಿಗೆ ಕೇಳಬೇಕು. ಹ್ಞೂ, ಹಂಗೆ ಇಂಥವು ಎಲ್ಲಿ ನೋಡಿರಿ ಅಂದ್ರೆ ಹಿಂಗೆ ಕೆಲಸ ಮಾಡೋದಕ್ಕೆ ಇಲ್ಲ. ಈ ಥರ ನಾವು ಎಲ್ಲಿ ನೋಡಿಲ್ಲ, ಅದ್ರಲ್ಲಿ ನಾವು ಆಜು ನಮ್ಮ ಬಾಜು ಹೊಲ್ದವ್ರು ಇದ್ದೀವಿ. ಇಲ್ಲ ನಾವು ನೋಡ್ಮಾಡ್ರಿ 2 ವರ್ಷ ಆಯ್ತು ಕೆಲಸ ಈ ಥರ ಮಾಡಂತೆ. ಹ್ಞೂ, ಕಾಲಿದ್ದವರು ಕೂಡ ನಾವೇ ನಮಗೆ ನಾಚಿಕೆ ಆಗ್ತಿದ್ದೆ ಹೊಲ್ದು ಬಾಜು ಇದ್ದೆ, ಆದರೂ ಈ ಕೆಲಸ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೊಲ್ದವ್ರು ಭೀ. ಎಲ್ಲ ಕೆಲಸ ಮಾಡ್ತಾರೆ. ನಾವು ಕಾಲಿದ್ದರೂ ಕೂಡ ಅವನೊಟ್ಟು ಕೆಲಸ ಮಾಡಲ್ಲ. ಇಲ್ಲ ನಾವು ಕಾಲಿದ್ದರೂ ಅವನೊಟ್ಟು ಕೆಲಸ ಮಾಡಲ್ಲ. ಅವ್ ಕಾಲಿಲ್ಲಂದ್ರೂ ಆ ಥರ ಕೆಲಸ ಮಾಡ್ಲತ್ತಾನ, ರೈತನ ಕೆಲಸ ಮಾಡ್ಲತ್ತಾನ, ಶ್ರಮ ಪಡ್ತಾನೆ ಹೊಲದಲ್ಲಿ. ಕೃಷಿ ಎಲ್ಲ ಕೆಲಸ ಮಾಡಿ ಕೃಷಿದು ಆಲ್ಮೋಸ್ಟ್ ಒಂದು 80% ಎಲ್ಲನೂ ಕೆಲಸ ಮಾಡ್ತಾನೆ ಹೊಲದಲ್ಲಿ. ಹೊಲ ಸಂಬಂಧಪಟ್ಟಿದ್ದು ಎಲ್ಲ ಕೆಲಸನೂ ಮಾಡ್ತಾನಂತ. ಹಾಡು ಕೆಲಸ ಅಷ್ಟೇ, ಹಾಡು ಕೆಲಸ. ಮತ್ತು ತೊಗರಿನೂ ಬಡಿತಾನೆ ಹಂಗೆ ಕೂತ್ಕೊಂಡು, ತೊಗರಿ ಬಡಿತಾನೆ, ಏನೇ ಮಾಡೋದಾದ್ರೂ ಮಾಡ್ತಾನೆ, ಕೊಯ್ಯೋದಾದ್ರೂ ಕೊಯ್ತಾನೆ ಹಂಗೆ. ಅವನು ಹೊಲ ಅವನು ಸ್ವಚ್ಛ ಇಟ್ಟಾನ, ಅವ್ನ ಬದುಕು ಇದ್ರ ಮೇಲೆ ಕಟ್ಟ, ಅವ್ನ ಬದುಕೆ ಇದ್ರ ಮೇಲೆ ನಡೀತಾ ಇದೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಮ್ಮ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೋರಿ ಅಂಧ ಮಕ್ಕಳ ಸಾಹಸ. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಅಂಧ ಮಕ್ಕಳ ಯೋಗ, ಮಲ್ಲಕಂಬಮ್ಮನು ಸಂಗೀತ ಪ್ರದರ್ಶನ. ರಾಜ್ಯದಾದ್ಯಂತ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿರುವ ಪುನರ್ವಸತಿ ಕಾರ್ಯಕರ್ತರನ್ನ ಕೂಡಲೇ ಗಾಯ ಮಾಡುವಂತೆ ಒತ್ತಾಯಿಸಿ ಇದೇ ನವೆಂಬರ್ 21ರಂದು ವಿಕಲಚೇತನರ ಗೌರವ ಕಾರ್ಯಕರ್ತರ ಸಂಘದಿಂದ ಅಹೋರಾತ್ರಿ ದಡಿ ಸತ್ಯಾಗ್ರಹ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತವಾಗು, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620343438.